30 degree Celsius to ಇದನ್ನ ರೇಡಿಯಸ್ ಮಾಡ್ತೀನಿ ದಯವನ್ನ ರೇಡಿಯಸ್ ಮಾಡಬೇಕು ನಾನು ಕಂಪ್ಯೂಟರ್ ಅವ್ರು ಕಾಲ್ರು ನಿಮ್ಮ ಹುಡುಗರು ಬಳಕೆ ಮಾಡ್ರಪ್ಪ ಅಂತ ಇದು ನಟ್ ಇದ್ರ ಮೇಲೆ ಇದು ಮಾಡಬೇಕು ಕ್ಯಾಪ್ ಇಲ್ಲಿ ನಾವು ತಟ್ಟಿನ ಹೊರಗಡೆ ಕೊಟ್ಟಾರೆ ಇಲ್ಲಿ ತಟ್ಟು ಒಳಗಡೆ ಇರ್ತಾರೆ ಡಾಟೆಡ್ ಕೊಡ್ತೀವಿ ಒಳಗಡೆ ಇರೋದ್ರ ಇದು ಮುಂದ್ಗಡೆ ಮತ್ತೊಂದು ಫೈಲ್ ಹೋಗಿದೆ ಫೈವ್ ಬಿಟ್ಟು ಇಲ್ಲೊಂದು ಡೆಡ್ ಹಾಕ್ಬೇಕು ಆಮೇಲೆ ಇಲ್ಲೊಂದು ಫೈವ್ ಬಿಟ್ಟು ಇಕ್ಕಡೆ ಫೈವ್ ಇಕ್ಕಡೆ ಫೈವ್ ಒಂದು ಬಿಟ್ಟು ಇಲ್ಲೊಂದು ಇದು ಹಾಕ್ಬೇಕು ಇಲ್ಲಿ ಡಾಟೆಡ್ ಇರೋದು ಇಲ್ಲಿಂದ ಈ ಲೆವೆಲ್ ಇವ್ರಿಗೂ ಸ್ಟೇಟ್ ಲೈನ್ ಹೋಗ್ಬೇಕು ಇದನ್ನ ಆಮೇಲೆ ನಾವು ಕಂಪಸ್ ಇದರಿಂದ ಒಂದು ಆರ್ಕ್ ಹಾಕ್ಬೇಕು ನಾವೇ ಮಾಡಿದವ್ರೆ ಈ ಪಾಯಿಂಟ್ ಲಿಂದ ಇಲ್ಲಿವರೆಗೆ ತಗೊಂಡು ಇದನ್ನ ಒಂದು ಆರ್ಕ್ ಹಾಕ್ಬೇಕು ಈ ತರ ಇದು ಡೊಮೆಟೊ ಕ್ಯಾಪ್ ಆಗುತ್ತೆ ಮತ್ತೆ ಇಲ್ಲಿ ಒಳಗಡೆ ಇದಕ್ಕೆ ಡೈಮೆನ್ಷನ್ ಹಾಕಬೇಕು ಡೈಮೆನ್ಷನ್ ಎರಡೇ ಬರೋದು ಡೈ ಒಂದು ಬಂದಿದೆ ಆಮೇಲೆ ಬೇಸ್ ಒಂದು ಬಂದಿದೆ ಇಲ್ಲಿಂದ ಇದು ಡೈ ಎಷ್ಟಿದೆ ಅಂದ್ರೆ 33 ಇದೆ ನಾವು ಏನ್ ಕೊಡ್ತೀವಿ ಸೈಜ್ ಅಂದ್ರೆ 1.5D+3 ಈ ತರ ಕೊಡ್ತೀವಿ ಇದು ಹೈಟ್ ಎಷ್ಟಿದೆ ಹೈಟ್ ಡಿ ಇದೆ ಡಿ ಅಂದ್ರೆ 20 ಇದೆ ಅದನ್ನ ಡಿ ಅಂತ ಕನ್ಸಲ್ಟ್ ಮಾಡಿ ಬೆಟ್ ಹೋಗುತ್ತೆ ಇದು ಡಿ ಇಷ್ಟೇ ಅದರಲ್ಲಿ ಡ್ರೈವ್ ಹಾಕ್ಬೇಕಂದ್ರೆ ಇದು ಈ ಸೈಜ್ ಮಾತ್ರ ಅಂದಾಜ್ ಹಾಕಿರ್ತೀವಿ ಅದಕ್ಕೆ ಸೈಜ್ ಕೊಟ್ಟಿರಂಗಿಲ್ಲ ಸೈಜ್ ಕೊಟ್ಟರೆ ನಾವು ಅಂದಾಜ್ ಹಾಕ್ಬೇಕು ಅಂದಾಜ್ ಹಾಕಿ ಫೈವ್ ತಗೊಂಡು ಬರುತ್ತೆ ಇಲ್ಲಿಂದ ಫೈವ್ ತಗೊಂಡು ಇಲ್ಲಿಂದ ಫೈವ್ ತಗೊಂಡು ಈಗ ಫೈವ್ ಬಿಟ್ಟರೆ ಇದೊಂದು ತ್ರಿಕೋಂತರ ಬರುತ್ತೆ ಆಮೇಲೆ ಇಲ್ಲಿ ಟಚ್ ಮಾಡ್ತೀವಿ ಇಲ್ಲಿಂದ ಇಲ್ಲಿ ಈ ಲೈನ್ ತಗೊಂಡಿರ್ತೀವಿ ಮೇಲ್ಗಡೆ ಸ್ಟೇಟ್ ಆಗಿ ಆ ಎರಡು ಲೈನ್ ಬರಂಗೆ ಒಂದು ಆರ್ಕ್ ಹಾಕ್ಬೇಕು ಇದು ಡೊಮೆಟ್ ಕ್ಯಾಪ್ ನಟ್ ಕ್ಯಾಪ್ ನಟ್ ಫಸ್ಟ್ ಹಾಕಿದ್ವಿ ನಾವು ಇಲ್ಲಿ ಡಿ 20 ತಗೊಂಡ್ವಿ ಡೈ ಎಷ್ಟು ತಗೊಂಡ್ವಿ 1.5D+3 ಅಂದ್ರೆ 23 ಇದು ಇದೇನಂದ್ರೆ ಇಲ್ಲಿಂದ ಡಿಸ್ಟೆನ್ಸ್ 0.5D ಏನ್ ಮಾಡೋದ್ರೆ ಫಸ್ಟ್ ನಾವು ಡಯ ಹಾಕೊಂಡ್ವಿ ಒಂದು ಸೆಂಟ್ರಲ್ ಹಾಕೊಂಡ್ವಿ ಸೆಂಟ್ರಲ್ ಹಾಕೊಂಡು ಡಯ 33 ಐತೆ 33 ಅಂದ್ರೆ ಈ ಪಾಯಿಂಟ್ ಲಿಂದ 16.5 ಈ ಕಡೆ ರೈಟ್ ಸೈಡ್ಗೆ ಆಮೇಲೆ ಲೆಫ್ಟ್ ಸೈಡ್ಗೆ 16.5 ಹಾಕೊಂಡ್ವಿ ಲೈನ್ ಹಾಕೊಂಡು ಹೈಟ್ ಎಷ್ಟು ತಗೊಂಡ್ ಅಂದ್ರೆ ಡಿ ತಗೊಂಡ್ವಿ ಡಿ ಅಂದ್ರೆ 20 ಡಿ 20 ತಗೊಂಡ್ವಿ ಆಮೇಲೆ ಇಲ್ಲಿಂದ ಇದು ಡಯ ಇದು 28 ಡಿ ಐತಿ ಅಂದ್ರೆ ಈ ಪಾಯಿಂಟ್ ಲಿಂದ 10 ಲೆಫ್ಟ್ ಗೆ 10 ರೈಟ್ ಗೆ 10 ತಗೊಂಡು ಅವ್ರು ಲೈನ್ ಸೇರಿಸಿದ್ವಿ ಒಳಗಡೆ ಸರ್ ಇಂಥ 30 ಒಂದು ಡಾಟೆಡ್ ಕೊಟ್ಟಿವಿ ಒಂದು ಎರಡೇ ಬಿಟ್ಟು ಇದು ಹೈಟ್ ಆಯ್ತು ಇಲ್ಲಿಂದ ಇದೇನಂದ್ರೆ ಕ್ಯಾಪ್ ಕ್ಯಾಪ್ ಎಷ್ಟು ಅಂದ್ರೆ ಇಲ್ಲಿಂದ ಇದು 0.5D ಅಂದ್ರೆ 10 ಈ 10 ತಗೊಂಡ್ರಿ ಒಂದು ಲೈನ್ ಹಾಕೊಂಡು ಇಲ್ಲಿ 30 ಎಲ್ಲಿ ಸೇರಿಸಿವಿ ಅಲ್ಲಿ ತಗೊಂಡಿದ್ ನಾವು ಇಲ್ಲಿ ಎಷ್ಟು ಗ್ಯಾಪ್ ಬಿಡುತ್ತೋ ಅಲ್ಲಿ ಇಷ್ಟು ಗ್ಯಾಪ್ ತಗೊಂಡು ಒಂದು ಕ್ಯಾಪ್ ಹಾಕೊಂಡ್ವಿ ಆಮೇಲೆ ಇದು ಒಳಗಡೆ ಥ್ರೆಡ್ ಇಲ್ಲಿ ಒಳಗಡೆ ಓಪನ್ ಆಗಿರ್ತದೆ ಓಪನ್ ತೋರ್ಸಕ್ಕೆ ನಾವು ನಾವು ಡಾಟಾಕ್ಕೆ ಕೊಟ್ಟಿವಿ ಇದು ಕ್ಯಾಪ್ ನಟ್ ಆಮೇಲೆ ಡೋಮ್ ನಟ್ ಇಲ್ಲಿ ಹಾಕಿದ್ರೆ ಡೋಮ್ ನಟ್ ಅದೇ 40 ಇದೆ 40 ಅಂದ್ರೆ ಸೆಂಟ್ರಲ್ ಲೈನ್ ಇಂದ ಸೆಂಟ್ರಲ್ ಬಸ್ ತಗೋಬೇಕು ಈ ಕಡೆ 20 ರೈಟ್ ಸೈಡ್ 20 ಲೆಫ್ಟ್ ಸೈಡ್ 20 ತಗೊಂಡ್ವಿ ಇದಾದ ಮೇಲೆ ಹೈಟ್ ಎಷ್ಟು ನಾವು ಡಿ 10-20 ತಗೊಂಡ್ಬಿಟ್ಟಿ ಒಂದು ರೈಟ್ ಮಾಡ್ಕೊಂಡು ಪಾಸ್ ಮಾಡ್ಕೊಂಡ್ವಿ ಆಮೇಲೆ ಇದರಲ್ಲಿ ಡಯ ತಗೊಂಡ್ವಿ ಡಯ ಅಂದ್ರೆ 20 ಅಂದ್ರೆ ಈ ಕಡೆ 10 ಈ ಕಡೆ 10 ತಗೊಂಡು ಎರಡು ಲೈನ್ ಮ್ಯಾಕ್ ಇಡಿದ್ವಿ ಆಮೇಲೆ ಸೈಡ್ ಒಂದು
ಇವನ್ ಬಿಟ್ಟು ಇವನ್ ಕಡ್ಡಿ ಹಾಕೊಂಡ್ವಿ. ಆಮೇಲೆ ಇಲ್ಲಿಂದ ಇದು 5 mm ಇದ್ರೆ 0.2 ಅಲ್ಲಿವರೆಗೂ ಇದ್ರೆ ಅಂತ ನಾವು ಓಪನ್ ಆಗಿರ್ತೀವಿ. ಸೊ ಜಸ್ಟ್ ಬಿಟ್ಟು 4 mm ವರೆಗೂ ಅದ್ ನಾವು ಡಾಟೆ ತೋರಿಸಿದ್ವಿ. ಆಮೇಲೆ ಇಲ್ಲಿ ಪಾಯಿಂಟ್ ಇಲ್ಲಿಂದ 0.5 ಅಂದ್ರೆ 10 ತಗೊಂಡು ಇಲ್ಲಿ ಪಾಯಿಂಟ್ ಮಾಡ್ಕೊಂಡು ಬಿಟ್ಟು ಸೆಂಟರ್ ಪಾಯಿಂಟ್ ಬಿಟ್ಟು ನಾವು ಕಂಪಸ್ ದಾರಿಯಿಂದ ಈ ಲೈನ್ ಅಲ್ಲಿ ಬರಬೇಕು. ಈ ಲೈನ್ ಇಲ್ಲಿ ಸಿಗೋ ನೋಡಬೇಕು, ಎರಡು ಎಲ್ಲಿ ಟಚ್ ಆಗುವಾಗ ಅಲ್ಲೊಂದು ನಾವು ಆರ್ಕ್ ಎಳೆಬಹುದು. ಅವಾಗ ಇದು ಡೋಮೆಟ್ ನೆಟ್ ಆಗುತ್ತೆ. ಯೋಚಿದ್ರೆ ಕೇಳ್ರಿ ಹಾಕೋಣ. ಏನಿಲ್ಲ ಲೈನ್ ಇದು ಇದು ಟಿಕ್ ಆಗಿರ್ಬೇಕು ಮೇಲ್ಗಡೆದೊಂದು, ಇವು ಡೈಮೆನ್ಷನ್ ಲೈನ್ ತಿನ್ ಆಗಿರ್ಬೇಕು. ಇದು ಮಾತ್ರ ಮೇನ್ ಇಂಪಾರ್ಟೆಂಟ್. ಆಮೇಲೆ ಸೆಂಟ್ರ್ ಲೈನ್ ತೋರ್ ಬದ್ಕಬೇಕು, ಸೆಂಟ್ರ್ ಲೈನ್ ಬೇರೆ ಹಾಕ್ಬೇಕು. ಇದು ಲಾಂಗ್ ಡ್ಯಾಸ್ ಹಾಕ್ಬೇಕು, ಪಾಯಿಂಟ್ ಇದು ಕೊಡ್ಬೇಕು ಡಾಟ್, ಮತ್ತೆ ಲಾಂಗ್ ಡ್ಯಾಸ್ ಹಾಕ್ಬೇಕು ಪಾಯಿಂಟ್ ಕೊಟ್ಟು ಹಾಕ್ಬೇಕು. ಆಮೇಲೆ ಇಲ್ಲಿ ಒಳಗಡೆ ಇಂಟರ್ನಲ್ ಎಡಿಟ್ ಲೈನ್ ಅಂದ್ರೆ ಡ್ಯಾಸ್ ಡ್ಯಾಸ್ ಲೈನ್ ಒಂದೇ ಸಮಾಂತರದಲ್ಲಿ ಡ್ಯಾಸ್ ಕುಂತೋಗ್ಬೇಕು. ತಿನ್ ಲೈನ್ ಫುಲ್ ಕಾಣದಂಗೆ ನಾವು ಹಾಕ್ಬೇಕು. ಟಿಕ್ ಲೈನ್ ಅಂದ್ರೆ ನಾವು ಆಬ್ಜೆಕ್ಟ್ ಏನು ಕಾಣ್ತಾ ಸ್ವಲ್ಪ ರಬ್ಬಾಗಿ ಮಾಡ್ಬೇಕು ಡ್ರಾಯಿಂಗ್. ಇವು ನಾಲ್ಕು ಲೈನ್ ಮಾತ್ರ ಇಂಪಾರ್ಟೆಂಟ್, ಇವು ಆಗ್ತಾ ಇರ್ಬೇಕು ಡ್ರಾಯಿಂಗ್ ಅಲ್ಲಿ. ಎಲ್ಲ ಡ್ರಾಯಿಂಗ್ ಅಲ್ಲಿ ಇವು ನಾಲ್ಕು ಲೈನ್ ಇರಬೇಕು, ಬೇರೆ ಬೇರೆ ಕಾಣ್ತಿರ್ಬೇಕು. ಎಲ್ಲ ಲೈನ್ ಸೇಮ್ ಇರಲ್ಲ, ಸಣ್ಣ ಲೈನ್ ಬೇರೆ, ಡಾಟ್ ಲೈನ್ ಬೇರೆ, ತಿನ್ ಲೈನ್ ಬೇರೆ, ಟಿಕ್ ಲೈನ್ ಬೇರೆ.